ಇವತ್ತು ನಾವು ರಾಯಿ ಸಬ್ಜಿಯೇ ಮಾಡೋಣ. ರಾಯಿ ಸಬ್ಜಿ ಅಂದರೆ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಸಾರು ಮಾಡ್ತೀವಿ. ಅದು ನೋಡಿ, ಬೀನ್ಸು, ಚೌಚೌಕಾಯಿ, ಗೋರಿಕಾಯಿ, ಆಲೂಗಡ್ಡೆ, ಕ್ಯಾರೆಟು, ಬದನೆಕಾಯಿ, ನವಲ್ಕೋಲು, ಟಮಾಟೋ ಒಂದು 5-6 ಟಮಾಟೋ, ಶುಂಠಿ, ಹಸಿಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಸೌಟಷ್ಟು ಎಣ್ಣೆ. ಇದಕ್ಕೆ ಹೆಸರು ರಾಯಿ ಸಬ್ಜಿ. ರಾಯಿ ಅಂದರೆ ಸಾಸಿವೆ ಜಾಸ್ತಿ ಬೀಳುತ್ತೆ ಇದರಲ್ಲಿ, ಅದರಿಂದ ನಾನು ಸಾಸಿವೆ ಜಾಸ್ತಿ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಆಗಿ ಆದಮೇಲೆ ಈಗ ಹಿಂಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸೌಟಷ್ಟು, ಕಡಲೆ ಹಿಟ್ಟು. ಇದಕ್ಕೆ ತೆಂಗಿನಕಾಯಿ ಬೀಳಲ್ಲ, ಬೇಳೆನೂ ಬೀಳಲ್ಲ, ಕಡಲೆ ಹಿಟ್ಟು ಒಂದು ಸೌಟಷ್ಟು. ಕಡಲೆ ಹಿಟ್ಟು ಹಾಕಿಬಿಟ್ಟು, ಕಡಲೆ ಹಿಟ್ಟು ಹಾಕಿದ ತಕ್ಷಣ ಗ್ಯಾಸ್ ಸ್ಲೋ ಮಾಡಬೇಕು. ಸ್ಲೋ ಮಾಡಿ ಹೀಗೆ ರೋಸ್ ಬ್ರೌನ್ ಕಲರ್ ಬರೋ ಥರ ಇದನ್ನು ಹುರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಪೇಸ್ಟ್ ಇದಕ್ಕೆ ಹಾಕ್ತಾಯಿದ್ದೀನಿ. ಅಚ್ಚ ಖಾರ ಪುಡಿ 2 ಸ್ಪೂನು, ಒಂದು ಸ್ಪೂನು ಧನಿಯಾ ಪೌಡರ್ 1/4 ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತರಕಾರಿ ಎಲ್ಲ ಹಾಕ್ತಾ ಇದ್ದೀನಿ ಇದರಲ್ಲಿ. ಮಿಕ್ಸಿ ತೊಳೆದು ನೀರು ಸಹ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟು ನೀರು ಹಾಕಿದ್ರೆ ಸಾಕು. ಆಮೇಲೆ ನೋಡಿಕೊಂಡು ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ಬಿಸಿನೀರು ಹಾಕೋಬೋದು. ಕುಕ್ಕರ್ ಮುಚ್ಚಿಬಿಟ್ಟು 3 ವಿಷಲ್ ತೊಗೊಂಡ್ರೆ ರಾಯಿ ಸಬ್ಜಿ ರೆಡಿ.